ನಟಿ ಅರ್ಪಿತಾ ಮತ್ತೊಂದು ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಪಶ್ಚಿಮ ಬಂಗಾಳ ಸಚಿವ ಪಾರ್ಥ ಚಟರ್ಜಿ ಆಪ್ತೆ ಅರ್ಪಿತಾ ಮನೆ ಮೇಲೆ ಮತ್ತೊಮ್ಮೆ ರೇಡ್ ಮಾಡಿದೆ. ಬೆಲ್ಗಾರಿಯಲ್ಲಿನ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಬರೋಬ್ಬರಿ 29 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದೆ. 500-2000 ಮುಖಬೆಲೆಯ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಸುಮಾರು 5 ಕೆಜಿಗೂ ಅಧಿಕ ಬಂಗಾರ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಇದೆ. 40 ಪುಟಗಳ ಡೈರಿ ಆಸ್ತಿ ನೋಂದಣಿ ದಾಖಲೆ ಪತ್ರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಈ ಹಿಂದೆ ಅರ್ಪಿತಾ ಮನೆಯಲ್ಲಿ 21 ಕೋಟಿ ಹಣ ಪತ್ತೆಯಾಗಿತ್ತು. ಇಡಿ ದಾಳಿ ವೇಳೆ 21 ಕೋಟಿ ರೂಪಾಯಿ ಪತ್ತೆಯಾಗಿತ್ತು. ಇದೀಗ ಮತ್ತೆ 28 ಕೋಟಿ ರೂಪಾಯಿಗೂ ಅಧಿಕ ಹಣ ಪತ್ತೆಯಾಗಿದೆ. ಕಂತೆ ಕಂತೆ ನೋಟುಗಳು ಪತ್ತೆಯಾಗಿರುವುದು. ಅರ್ಪಿತಾ ಮನೆಯಲ್ಲಿ ಮಿನಿ ಬ್ಯಾಂಕೇ ರಚನೆಯಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಷ್ಟು ದುಡ್ಡನ್ನ ಅವರಲ್ಲಿ ಗುಡ್ಡೆ ಹಾಕಿರೋದನ್ನ ನೋಡ್ತಾ ಇದ್ರೆ 500 ರೂಪಾಯಿ 2000 ಮುಖಬೆಲೆಯ ಕಂತೆ ಕಂತೆ ನೋಟುಗಳು ಪತ್ತೆ ಆಗಿದೆ. ಮತ್ತೆ ಅರ್ಪಿತಾ ಮುಖರ್ಜಿ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ಹಿಂದೆ 21 ಕೋಟಿ ಹಣ ಪತ್ತೆ ಆಗಿತ್ತು. ಈಗ 28 ಕೋಟಿ ಹಣ ಪತ್ತೆ ಆಗಿದೆ. ಪಶ್ಚಿಮ ಬಂಗಾಳ ಸಚಿವ ಪಾರ್ಥ ಚಟರ್ಜಿ ಆಪ್ತೆ ಅರ್ಪಿತಾ ಕೋಲ್ಕತ್ತಾದ ಬೆಲ್ಗಾರಿಯ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಎರಡನೇ ಫ್ಲಾಟ್ನಲ್ಲಿ 29 ಕೋಟಿ ರೂಪಾಯಿ ಹಾಗೂ 5 ಕೆಜಿ ಚಿನ್ನ ಪತ್ತೆಯಾಗಿದೆ. ಫ್ಲಾಟ್ನಲ್ಲಿ 10 ಟ್ರಂಕ್ಗಳಲ್ಲಿ ಹಣವನ್ನು ತುಂಬಿಸಲಾಗಿತ್ತು. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ ನಿಜಕ್ಕೂ ಒಂದು ರೀತಿ ದಂಗು ಬೀಳಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಮೊದಲು 21 ಕೋಟಿ, ಈಗ 29 ಕೋಟಿ, 5 ಕೆಜಿ ಚಿನ್ನ. ಮಿನಿ ಬ್ಯಾಂಕೇ ಇದೆ ಆಕೆ ಮನೆಯಲ್ಲಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಾನ್ವಿ, ಖಂಡಿತವಾಗಿ ಈಗ ನಾವು ನೋಡಿರ್ತೀವಿ, ಟಾಯ್ಲೆಟ್ ಇರ್ಬೋದು ಅಥವಾ ಏನಾದ್ರೂ ಈ ಬಚ್ಚಲು ಮನೆಯಲ್ಲಿ ಏನ್ ಸಿಗತ್ತಪ್ಪ ಅಂದ್ರೆ ಯಾರಾದ್ರೂ ಈ ಸೋಪು ಶಾಂಪು ಸಿಗ್ಬೋದು. ಆದ್ರೆ ಈ ಅರ್ಪಿತಾ ಮೇಡಮ್ ಅವರ ಮನೆಯಲ್ಲಿ ಮಾತ್ರ ಕಂತೆ ಕಂತೆ ಹಣ. ಅದು ಕೂಡ ಅವರ ಒಂದು ಬಾತ್ರೂಮ್ ಏನಿದೆ ಅಲ್ಲಿ ಸುಮಾರು 21 ಕೋಟಿ ರೂಪಾಯಿ ಅಷ್ಟು ಕ್ಯಾಶ್ ಸಿಕ್ಕಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇರೋದ್ದು. ಅದರಲ್ಲೂ ಕೂಡ ಗರಿ ಗರಿಯಾಗಿರ್ತಕ್ಕಂತ 2000 ನೋಟುಗಳು, 500 ರೂಪಾಯಿಯ ನೋಟುಗಳು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳ್ಳಿಯ ಕಾಯಿನ್ಸ್ಗಳು, ಸಾಕಷ್ಟು ಪ್ರೈಮ್ ಪ್ರಾಪರ್ಟಿಗಳ ಪೇಪರ್ಗಳು, ಜೊತೆ ಜೊತೆಗೆ 5 ಕೆಜಿಗೂ ಅಧಿಕ ಮೊತ್ತ ಅಂದ್ರೆ ತೂಕದಷ್ಟು ಚಿನ್ನ ಕೂಡ ಲಭ್ಯವಾಗಿದೆ ಅಂತ ಮಾಹಿತಿ ಇದೆ. ಜೊತೆಗೆ ಜಾನವಿ ನೋಡಿ, ಗಮನಿಸಿ ನೋಡಿ, 18 ಗಂಟೆಗಳ ಕಾಲ ಅವರು ಒಂದು ಈ ಒಂದು ಎಣಿಕೆಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳಂದ್ರೆ ಅದ್ಯಾವ ಪ್ರಮಾಣದಲ್ಲಿ ಹಣ ಅಲ್ಲಿ ಇಟ್ಟಿರಬಹುದು, ಅದ್ಯಾವ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಯ ಪತ್ರಗಳು ಪತ್ತೆಯಾಗಿರ್ತವೆ, ಅದ್ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಳ್ಳಿ ಚಿನ್ನದ ಆಭರಣಗಳು ಚಿನ್ನದ ಗಟ್ಟಿಗಳು ಪತ್ತೆಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗಲೇ ಅದೊಂದು ರೀತಿಯಿಂದ ಕುತೂಹಲ ಮತ್ತೆ ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡ್ತಿರೋ ಅಂತಂದು. ಇನ್ನ ನಾವು ನೋಡ್ತಿದೀವಿ, ಅರ್ಪಿತಾ ಯಾರಪ್ಪ, ಯಾಕೆ ಇವ್ರ ಮನೆಯಲ್ಲಿ ಇಷ್ಟು ಅಮೌಂಟ್ ಸಿಗ್ತಾ ಇದೆ, ಯಾರು ಏನಂತ ನೋಡೋದಾದ್ರೆ, ಈಗ 5-6 ದಿನಗಳ ಹಿಂದೆ ಕೋಲ್ಕತ್ತಾದಲ್ಲಿ ಒಂದು ಫ್ಲಾಟ್ ಮೇಲೆ ದಾಳಿ ಆಗುತ್ತೆ ಜಾನವಿ. ಆ ಫ್ಲಾಟ್ ಯಾರ್ದು ಅಂದ್ರೆ ಇದೇ ಅರ್ಪಿತಾ ಚಟರ್ಜಿದು. ಆ ಮನೆಯಲ್ಲೂ ಕೂಡ ಸುಮಾರು 21 ಕೋಟಿಯಷ್ಟು ಕ್ಯಾಶ್ ಸಿಕ್ಕಿರುತ್ತೆ, ಜೊತೆಗೆ ಅದಾದ ನಂತರ ಅಲ್ಲೂ ಚಿನ್ನದ ಸುಮಾರು 2 ಕೆಜಿ ಚಿನ್ನ ಸಿಕ್ಕಿರುತ್ತೆ, ಜೊತೆಗೆ ಬೆಳ್ಳಿ ಆಭರಣಗಳು, ಪ್ರೈಮ್ ಪ್ರಾಪರ್ಟಿಯ ಪೇಪರ್ಗಳು ಅಲ್ಲೂ ಕೂಡ ಲಭ್ಯ ಆಗಿರುತ್ತೆ. ಆ ತನಿಖೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ, ಈಕೆಯನ್ನ ವಶಕ್ಕೆ ಪಡೀತಾರೆ. ನಂತರದಲ್ಲಿ ಈಕೆಯ ಕಾರಣದಿಂದಾಗಿ ಅದು ಪಾರ್ಥ ಚಟರ್ಜಿ ಅಂತಕ್ಕಂತ ವ್ಯಕ್ತಿ, ಆತ ಮಮತಾ ಬ್ಯಾನರ್ಜಿ ಅವರ ಕ್ಯಾಬಿನೆಟ್ ನಲ್ಲಿ ಒಬ್ಬ ಮಿನಿಸ್ಟರ್ ಆಗಿರ್ತಕ್ಕಂತ ವ್ಯಕ್ತಿ. ಈ ಟೀಚರ್ಸ್ ನೇಮಕಾತಿ ಸ್ಕ್ಯಾಮ್ ಏನಿದೆ ಅದರ ಒಬ್ಬ ಕಿಂಗ್ ಪಿನ್ ಅಂತ ಕೂಡ ಗಹನವಾದಂತ ಆರೋಪ ಆತನ ಮೇಲೆ ಇರುವಂತಂದು. ಹೀಗಾಗಿ ಆತನ ಆಪ್ತೆ ಈಕೆ ಆಗಿರ್ತಾಳೆ. ಹೀಗಾಗಿ ಅವರನ್ನು ಕೂಡ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಅರ್ಪಿತಾಗೆ ಸೇರಿದ ಮತ್ತೊಂದು ಫ್ಲಾಟ್ ಮೇಲೆ ನಿನ್ನೆ ಒಂದು ದಾಳಿ ಆಗುತ್ತೆ, ನಿನ್ನೆ ಸಂಜೆ ವೇಳೆಗೆ ದಾಳಿ ಆಗುತ್ತೆ ಜನವಿ. ಆ ದಾಳಿಯ ನಂತರದಲ್ಲಿ ಅಲ್ಲೂ ಕೂಡ ಅಪಾರ ಪ್ರಮಾಣದ ಹಣ ಲಭ್ಯ ಆಗಿರೋ ಬಗ್ಗೆ ಮಾಹಿತಿನ ಬರುತ್ತೆ. ನಂತರದಲ್ಲಿ ಅಲ್ಲಿಗೆ ಈ ಒಂದಿಷ್ಟು ಈ ನೋಟು ಎಣಿಕೆ ಮಷಿನ್ಸ್ ಗಳೇನಿರ್ತಾವಲ್ಲ ಅವುಗಳನ್ನ ಕೂಡ ತರಲಾಗುತ್ತೆ. ಆ ರೀತಿಯಾಗಿ ಪ್ರಾರಂಭದಲ್ಲಿ ಸುಮಾರು 7-8 ಕೋಟಿ ರೂಪಾಯಿ ಕ್ಯಾಶ್ ಅಲ್ಲಿ ಸಿಗುತ್ತೆ, ಆ ರೂಮ್ ಗಳಲ್ಲೆಲ್ಲ ಸಿಗುತ್ತೆ. ಅಷ್ಟಕ್ಕೆ ಇಡಿ ಅಧಿಕಾರಿಗಳು ಸುಮ್ಮನಾಗುದಿಲ್ಲ, ಬದಲಾಗಿ ಮತ್ತಷ್ಟು ತನಿಖೆಯನ್ನ ಶುರು ಮಾಡ್ತಾರೆ. ಜೊತೆಗೆ ಅವರ ಬಾತ್ರೂಮ್ ಅನ್ನ ತಪಾಸಣೆ ಮಾಡಲಾಗುತ್ತೆ. ಆ ಬಾತ್ರೂಮ್ ಅನ್ನ ತಪಾಸಣೆ ಮಾಡಿದಾಗ ಅಲ್ಲಿಯೇ ಸುಮಾರು 20-21 ಕೋಟಿ ರೂಪಾಯಿ ಅಷ್ಟು ಕ್ಯಾಶ್ ಸಿಕ್ಕಿದೆ. ಜೊತೆಗೆ ಅಲ್ಲೂ ಕೂಡ ಸಾಕಷ್ಟು ಚಿನ್ನದ ಗಟ್ಟಿಗಳನ್ನ ಇಡಲಾಗುತ್ತೆ ಅಂತ ಹೇಳಿ ಮಾಹಿತಿಗಳು ಬರುತ್ತೆ. ಹೀಗಾಗಿ ಏನಾಗುತ್ತೆ, ಆ ಹಣವನ್ನ ನೋಡಿ ತಂಗಾದಂತ ಇಡಿ ಅಧಿಕಾರಿಗಳೇ ಸುಮಾರು 10 ಟ್ರಂಕ್ಗಳನ್ನ ತರಿಸ್ತಾರೆ. ಜೊತೆಗೆ ಅಲ್ಲಿ ಚಿನ್ನದ ಒಂದು ತಪಾಸಣೆ ಮಾಡೋ ಅಂತ ಎಕ್ಸ್ಪರ್ಟ್ಸ್ ಗಳನ್ನ ಕೂಡ ಕರೆಸ್ತಾರೆ. ಈ ಪ್ರಾಪರ್ಟಿ ಪೇಪರ್ ಗಳನ್ನ ಸಂಪೂರ್ಣ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಇವೆಲ್ಲ ಪ್ರೊಸೆಸ್ ಸುಮಾರು 18 ಗಂಟೆಗಳ ಕಾಲ ನಡೆಯುತ್ತೆ. ಅದಾದ ಮೇಲೆ ಸದ್ಯಕ್ಕೆ ಈಗ ಒಂದು ಅನೌನ್ಸ್ಮೆಂಟ್ ಬಂದಿರೋದು ಏನಂದ್ರೆ, ಅಲ್ಲಿ 29 ಕೋಟಿ ರೂಪಾಯಿ ಕ್ಯಾಶ್, ಒಟ್ಟಾರೆ 5 ಕೆಜಿಗೂ ಅಧಿಕವಾಗಿರ್ತಕ್ಕಂಥ ಚಿನ್ನ, ಬೆಳ್ಳಿಯ ಕಾಯಿನ್ಗಳು, ಪ್ರಾಪರ್ಟಿಯ ಪೇಪರ್ಗಳು ಸಿಕ್ಕಿದ್ದಾವೆ ಅಂತ. ಈ ಮೂಲಕವಾಗಿ ಒಟ್ಟು ನೋಡೋದಾದ್ರೆ ಈ 2 ಫ್ಲಾಟ್ಗಳು ಸೇರಿ 50 ಕೋಟಿಗೂ ಅಧಿಕ ಕ್ಯಾಶ್, ಸುಮಾರು 7 ಕೆಜಿಗೂ ಅಧಿಕ ಗೋಲ್ಡ್ ಸಿಕ್ಕಿದೆ. ಇದು ಎರಡೇ ಅಲ್ಲ ಜನವಿ, ಇನ್ನೂ 5 ಫ್ಲಾಟ್ಗಳಿದಾವೆ. ಆ 5 ಫ್ಲಾಟ್ಗಳ ಮೇಲೆ ದಾಳಿಯನ್ನು ನಡೆಸಿದ ಸಾಧ್ಯತೆಗಳು ಕೂಡ ಇದಾವೆ ಜನವಿ.
ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.